ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಧನುರಾಶಿಯವರಿಗೆ ಸಂಬಂಧಿಸಿದ ಹಾಗೆ ಗುರುವಕ್ರಿ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ನಿಮ್ಮ ರಾಶಿಧಿಪತಿಯಾಗಿರತಕ್ಕಂತಹ ಗುರು ಅಕ್ಟೋಬರ್ ತಿಂಗಳದ ಒಂಬತ್ತನೇ ತಾರೀಕಿನ ದಿನ ತನ್ನ ವಕ್ರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಹಾಗೂ ಫೆಬ್ರವರಿ ನಾಲ್ಕನೇ ತಾರೀಕಿನ ದಿನ ತನ್ನ ವಕ್ರಗತಿಯನ್ನು ಮುಕ್ತಾಯಗೊಳಿಸ್ತಾನೆ ಈ ಗುರು ಅನ್ನತಕ್ಕಂಥವನು ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಧಿಪತಿಯಾಗಿ ಷಷ್ಠ ರಾಶಿಯಲ್ಲಿ ಇದ್ದಾನೆ ಹಾಗೂ ರಾಶಿಯಲ್ಲಿ ಇದ್ದು ನಿಮ್ಮ ರಾಶಿಯಿಂದ ಉದ್ಯೋಗ ರಾಶಿಯನ್ನು ವ್ಯಯರಾಶಿಯನ್ನು ಹಾಗೂ ದ್ವಿತೀಯ ರಾಶಿಯನ್ನು ದೃಷ್ಟಿಸ್ತಾ ಇದ್ದಾನೆ ಪ್ರಭಾವಿಸ್ತಾ ಇದ್ದಾನೆ ಇವನ ಪ್ರಭಾವಕ್ಕೆ ಒಳಪಟ್ಟಿರತಕ್ಕಂತಹ ಭಾವಗಳಿಂದ ನಿಮಗೆ ಒಳ್ಳೆಯ ಫಲಗಳ ಅನುಭವ ಅನ್ನತಕ್ಕಂಥದ್ದು ದಾಗತಾ ಹೋಗುತ್ತೆ ಈ ಗುರು ಅನ್ನತಕ್ಕಂಥವ್ನು ನಿಮ್ಮ ರಾಶಿ ಷಷ್ಠ ರಾಶಿಯಲ್ಲಿ ಇರೋದರಿಂದ ನಿಮಗೆ ಸಾಲ ಮಾಡುವಂತಹ ಒಂದು ಬುದ್ಧಿ ಪ್ರಚೋದನೆ ಅನ್ನತಕ್ಕಂಥದ್ದು ದಾಗತಾ ಇರಬಹುದು ಈ ಗುರು ಅನ್ನತಕ್ಕಂಥ ಷಷ್ಠರಾಶಿಯಲ್ಲಿ ಇರೋದರಿಂದ ಷಷ್ಠರಾಶಿಯಿಂದ ನಿಮಗೆ ಒಳ್ಳೆಯ ಫಲಗಳ ಅನುಭವ ಅನ್ನತಕ್ಕಂಥದ್ದಾಗತ್ತೆ ಷಷ್ಠರಾಶಿಗೆ ಈ ಗುರು ಸ್ಥಿತಿ ಅನ್ನತಕ್ಕಂಥದ್ದು ಒಳ್ಳೆಯದು ಆದ್ದರಿಂದ ಈ ಗುರುವಿನಿಂದಾಗಿ ಸಾಲದ ವಿಚಾರಕ್ಕೆ ಒಂದಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ವಿಶೇಷವಾಗಿ ಆಗುತ್ತಾ ಹೋಗುತ್ತೆ ಕೆಲವರಿಗೆ ಸಾಲದಲ್ಲಿ ಅನುಕೂಲತೆ ಅಂತಂದರೆ ಸಾಲವನ್ನು ತೀರಿಸುವಂಥದ್ದು ಕೆಲವರಿಗೆ ಸಾಲದಿಂದ ಅನುಕೂಲತೆಗಳಿರುತ್ತೆ ಕೆಲವರು ಸಾಲವನ್ನು ಕೊಟ್ಟಿರ್ತಾರೆ ಅದು ವಾಪಸ್ ಬಂದರೆ ಅನುಕೂಲತೆಗಳಾಗತ್ತೆ ಅಂತಿರ್ತಾರೆ ಹಾಗಾಗಿ ಈ ಸಾಲದ ವಿಚಾರದಲ್ಲಿ ನೀವು ಕೊಟ್ಟಿರತಕ್ಕಂತಹ ಸಾಲ ವಾಪಸ್ ಬರುವಂಥದ್ದಾಗಿರಬಹುದು ಅಥವಾ ನೀವು ಮಾಡಿರತಕ್ಕಂತಹ ಸಾಲವನ್ನು ತೀರಿಸುವಂಥದ್ದಾಗಿರಬಹುದು ಅಥವಾ ಹೊಸದಾಗಿ ಸಾಲವನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥದ್ದಾಗಿರಬಹುದು ಇದೆಲ್ಲದಕ್ಕೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದು ಈ ಗುರುವಕ್ರಿಯ ಸಂದರ್ಭದಲ್ಲಿ ಆಗ್ತಾ ಹೋಗುತ್ತೆ ಹಾಗೆ ಈ ಗುರು ಅನ್ನತಕ್ಕಂಥವನು ನಿಮಗೆ ಚತುರ್ಥ ರಾಶಿ ಅಧಿಪತಿಯಾಗಿದ್ದಾನೆ ವಾಹನವನ್ನು ಖರೀದಿ ಮಾಡೋದಕ್ಕೆ ಯಾರ್ಯಾರು ಸಾಲವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಿದ್ದಾವೆ ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂತಹ ಯೋಗಗಳು ಇದ್ದಾವೆ ಹಾಗೆಯೇ ಈ ಗುರು ಅನ್ನತಕ್ಕಂಥವನು ವ್ಯಯಭಾವವನ್ನು ಪ್ರಭಾವಿಸ್ತಾ ಇದ್ದಾನೆ ಅದರಿಂದ ದೊಡ್ಡದಾಗಿರತಕ್ಕಂತಹ ಖರ್ಚುಗಳು ನಿಮ್ಮ ಎದುರಿಗೆ ಬರಬಹುದು ಆದರೆ ತೊಂದರೆ ಇಲ್ಲ ಆ ಖರ್ಚಿಗೆ ಬೇಕಾಗುವಷ್ಟು ಲಾಭಗಳು ಬರುತ್ತೆ ಆ ಖರ್ಚಿಗೆ ಸಮನಾಗಿರತಕ್ಕಂತಹ ಉದ್ಯೋಗಾವಕಾಶಗಳು ನಿಮಗೆ ಬರ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳಾಗುತ್ತಾ ಹೋಗುತ್ತೆ ನಿಮ್ಮ ರಾಶಿಯಿಂದ ಧನಸ್ಥಾನವನ್ನು ಕೂಡ ಈ ಗುರು ಅನ್ನತಕ್ಕಂಥವನು ಪ್ರಭಾವಿಸ್ತಾ ಇದ್ದಾನೆ ಅದರಿಂದ ನಿಮಗೆ ಆರ್ಥಿಕವಾಗಿರತಕ್ಕಂತಹ ಅನುಕೂಲತೆಗಳು ಕೂಡ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಗುರುವಕ್ರಿ ಸಂದರ್ಭದಲ್ಲ ಆಗುತ್ತೆ ಈ ಗತಿಯ ಸಂದರ್ಭದಲ್ಲಿ ಯಾರ್ಯಾರಿಗೆ ಗುರುದಶ ಗುರುಭುಕ್ತಿ ಅನ್ನತಕ್ಕಂಥದ್ದು ನಡೀತಾ ಇದೆ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಲಭ್ಯವಾಗುತ್ತೆ ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಯಾರ್ಯಾರು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಈ ಗತಿಯಿಂದ ಆಗುತ್ತಾ ಹೋಗುತ್ತೆ ಇಲ್ಲಿಯವರೆಗೆ ಗುರುವಿನ ಭಾವಾಧಿಪತಿತ್ವದ ಫಲಗಳನ್ನು ತಿಳಿಸಿದ್ದಾಯಿತು ಇವಾಗ ನಾನು ಗುರುವಿಗೆ ಇರತಕ್ಕಂತಹ ಕಾರಕಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ ಅವನು ನೇರವಾಗಿ ಪ್ರಭಾವಿಸತಕ್ಕಂತಹ ವಿಷಯಗಳಿಂದ ನಿಮಗೊಂದಷ್ಟು ಫಲಾನುಭವಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ಈ ಒಂದು ಸಮಯದಲ್ಲಿ ಗುರುವಿನಿಗೆ ಬಹುತೇಕ ಪೂರ್ಣ ಬಲ ಅನ್ನತಕ್ಕಂಥದ್ದಿರುತ್ತೆ ಶುಭಗ್ರಹನ ಮನೆಯಲ್ಲಿ ಇದ್ದಾನೆ ಪಾಪಗ್ರಹಗಳ ಸಂಪರ್ಕದಲ್ಲಿ ಇಲ್ಲ ಆದ್ದರಿಂದ ಈ ಗುರುವಿನ ಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ನಿಮಗೆ ಅನುಭವಕ್ಕೆ ಬರುತ್ತೆ ಗುರು ಅನ್ನತಕ್ಕಂಥವನು ಸರ್ವೇಶ್ವರ ಕಾರಕನಾಗಿದ್ದಾನೆ ಜ್ಯೋತಿಷ್ಯದಲ್ಲಿ ಏನು ಶುಭ ಫಲಗಳನ್ನು ಹೇಳಿದ್ದಾರೆ ಅದೆಲ್ಲ ಶುಭ ಫಲಗಳನ್ನು ಕೂಡ ಗುರುವಿನಿಂದ ಚಿಂತಿಸೋದಕ್ಕಾಗತ್ತೆ ಗುರುವಿಗೆ ಎಲ್ಲ ಕಡೆಯಿಂದಲೂ ಕೂಡ ಶುಭ ಫಲಗಳನ್ನೇ ಹೇಳಿದ್ದಾರೆ ಅದರಿಂದ ಗುರುವಿನ ಅನುಕೂಲತೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು ಅದಕ್ಕೋಸ್ಕರವಾಗಿಯೇ ನಾವು ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತಾದರೆ ಗುರುಬಲವನ್ನು ನೋಡಿಕೊಳ್ಳುತ್ತೇವೆ ಗುರು ಅನ್ನತಕ್ಕಂಥವನು ಸರ್ವೇಶ್ವರ ಕಾರಕನಾಗಿದ್ದಾನೆ ಹಾಗೆ ಎಲ್ಲದಕ್ಕೂ ಕೂಡ ಶುಭ ಫಲವನ್ನು ಮಾಡುವಂಥವನಾಗಿದ್ದಾನೆ ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ ವಾನರರು ರಾಮನ ಹೆಸರನ್ನು ಕಲ್ಲಿನ ಮೇಲೆ ಬರೆದು ಸಮುದ್ರಕ್ಕೆ ಹಾಕ್ತಾ ಇರ್ತಾರೆ ಹಾಗೆ ಹಾಕಿರತಕ್ಕಂತಹ ಕಲ್ಲು ಅನ್ನತಕ್ಕಂಥ ತೇಲತಾ ಇರುತ್ತೆ ಇದರಿಂದ ಆಶ್ಚರ್ಯಚಕಿತನಾಗಿರ್ತಕ್ಕಂತಹ ರಾಮ ನಾನು ಒಂದು ಕಲ್ಲನ್ನು ಹಾಕ್ತೇನೆ ಅಂತ ಹೋಗಿ ಒಂದು ಸಣ್ಣ ಕಲ್ಲನ್ನು ಸಮುದ್ರಕ್ಕೆ ಹಾಕ್ತಾನೆ ಹಾಕಿದ ತಕ್ಷಣ ಆ ಕಲ್ಲು ಅನ್ನತಕ್ಕಂಥದ್ದು ನೀರಿನಲ್ಲಿ ಮುಳುಗಿ ಹೋಗಿಬಿಡುತ್ತೆ ರಾಮನಿಗೆ ಆಶ್ಚರ್ಯವಾಗುತ್ತೆ ನನ್ನ ಹೆಸರನ್ನು ಬರೆದಿರತಕ್ಕಂತಹ ಕಲ್ಲುಗಳು ತೇಲತ್ತಾ ಇದ್ದಾವೆ ನಾನೇ ಕಲ್ಲನ್ನು ಹಾಕಿದರೆ ಅದು ತೇಲತಾ ಇಲ್ಲ ಮುಳುಗುತ್ತಾ ಇದೆ ಯಾಕೆ ಇಂತಹ ಸಂದರ್ಭದಲ್ಲಿ ಹನುಮಂತ ಬಂದು ಹೇಳ್ತಾನೆ ನಾವು ರಾಮನ ಹೆಸರನ್ನು ಬರೆದು ಹಾಕ್ತಾ ಇದ್ದೇವೆ ಕಲ್ಲನ್ನು ಆದರೆ ರಾಮನೇ ಕೈ ಬಿಟ್ಟರೆ ಇನ್ನು ಯಾರು ಕಾಪಾಡುವವರು ಅದಕ್ಕೋಸ್ಕರವಾಗಿಯೇ ನೀನು ಹಾಕಿರತಕ್ಕಂತಹ ಕಲ್ಲು ಹೋಯಿತು ಅನ್ನತಕ್ಕಂಥದ್ದನ್ನು ಹೇಳ್ತಾನೆ ಈ ಗುರು ಅನ್ನತಕ್ಕಂಥವನು ಅಷ್ಟು ಶುಭ ಫಲಗಳನ್ನು ಉಂಟು ಮಾಡತಕ್ಕಂಥವನು ಗುರುವಿನ ಅನುಕೂಲವೇ ಇಲ್ಲ ಅಂತಾದರೆ ಮತ್ತು ಯಾರ ಅನುಕೂಲ ಇದ್ದರೆ ಏನು ಅನ್ನುವಂತಹ ಭಾವ ಅನ್ನತಕ್ಕಂಥದ್ದು ಇರತ್ತೆ ಹಾಗಾಗಿ ಗುರುವಿಗೆ ಅಷ್ಟು ಪ್ರಾಮುಖ್ಯತೆ ಅನ್ನತಕ್ಕಂಥದ್ದಿದೆ ಈ ಗುರುವಿನ ವಕ್ರಗತಿ ಈ ಗುರುವಿಗೆ ಬಲ ಬಂದಿರತಕ್ಕಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ಒಂದಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ ಮುಖ್ಯವಾಗಿ ಗುರು ಅನ್ನತಕ್ಕಂಥವನು ಜ್ಞಾನಕ್ಕೆ ಕಾರಕನಾಗಿದ್ದಾನೆ ಉತ್ತಮವಾಗಿರತಕ್ಕಂತಹ ಜ್ಞಾನವನ್ನು ಕೊಡ್ತಾನೆ ಹಾಗೆ ಉತ್ತಮವಾಗಿರತಕ್ಕಂತಹ ವಿದ್ಯೆಯನ್ನು ಕೊಡ್ತಾನೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗುರು ಗುರುದಶೆ ಅನ್ನತಕ್ಕಂಥದ್ದು ನಡೀತಾ ಇದ್ದರೆ ವಿದ್ಯಾರ್ಜನೆ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಒಳ್ಳೆಯ ವಿದ್ಯೆಯ ಲಾಭ ಅನ್ನತಕ್ಕಂಥದ್ದು ಆಗ್ತಾ ಹೋಗುತ್ತೆ ಹಾಗೆಯೇ ಗುರು ಅನ್ನತಕ್ಕಂಥವನು ನೆನಪಿಗೂ ಕೂಡ ಕಾರಕನಾಗಿದ್ದಾನೆ ನೆನಪಿನ ಶಕ್ತಿಯನ್ನು ಕೂಡ ಚೆನ್ನಾಗಿ ಕೊಡ್ತಾನೆ ಈ ಗುರು ಅನ್ನತಕ್ಕಂಥವನು ಗುರು ಅನ್ನತಕ್ಕಂಥವನು ಕೋಶಕ್ಕೆ ಕಾರಕ ಆದ್ದರಿಂದ ಲಾಭ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಆರ್ಥಿಕಾಭಿವೃದ್ಧಿ ಅನ್ನತಕ್ಕಂಥದ್ದು ಚೆನ್ನಾಗಿ ಆಗುತ್ತಾ ಹೋಗುತ್ತೆ ಬಂಗಾರದ ಖರೀದಿಗಳಿಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡ್ತಾ ಹೋಗುತ್ತಾನೆ ಬಂಗಾರದ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದು ಈ ಗುರು ವಕ್ರಿ ಸಂದರ್ಭದಲ್ಲಿ ಆಗತ್ತೆ ಹಾಗೆ ಈ ಗುರು ಅನ್ನುವಂಥವನು ವಿಶೇಷವಾಗಿ ಸಂತಾನಕ್ಕೆ ಕಾರಕ ಸಂತಾನಕ್ಕೋಸ್ಕರ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರಿಗೆ ಅನುಕೂಲತೆಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ಮಕ್ಕಳ ವಿಚಾರದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದಾಗ್ತಾ ಹೋಗುತ್ತೆ ಮಕ್ಕಳ ವಿಷಯದಲ್ಲಿ ಯಾರ್ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಅಂಥವರಿಗೆ ಈ ಗುರು ಅನ್ನತಕ್ಕಂಥವನು ಒಂದಷ್ಟು ಶುಭ ಫಲಗಳನ್ನು ಉಂಟು ಮಾಡುತ್ತಾ ಹೋಗ್ತಾನೆ ಈ ಗುರುವಿನ ಪ್ರಭಾವದಿಂದ ಸನ್ಮಾನಗಳೆಲ್ಲ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ನಿಮ್ಮ ಕೀರ್ತಿ ಅನ್ನತಕ್ಕಂಥದ್ದು ಹೆಚ್ಚಾಗುತ್ತಾ ಹೋಗುತ್ತೆ ನೀವು ಇನ್ನೂ ಹೆಚ್ಚಿನ ಪ್ರಭಾವಶಾಲಿಗಳಾಗುತ್ತಾ ಹೋಗುತ್ತೀರಿ ಒಳ್ಳೆಯ ಗೌರವ ಅನ್ನತಕ್ಕಂಥದ್ದು ಈ ಗುರುವಿನಿಂದ ಉಂಟಾಗುತ್ತಾ ಹೋಗುತ್ತೆ ನಿಮ್ಮ ರಾಶಿಯಿಂದ ದಶಮ ರಾಶಿಗೆ ಈ ಗುರುವಿನ ಸಂಪರ್ಕ ಬರ್ತಾ ಇದೆ ಅಥವಾ ದಶಮಾಧಿಪತಿಗೆ ಈ ಗುರುವಿನ ಸಂಪರ್ಕ ಬರ್ತಾ ಇದೆ ಅಂತಾದರೆ ಉದ್ಯೋಗದಲ್ಲಿ ಉನ್ನತವಾಗಿರತಕ್ಕಂತಹ ಪ್ರಯೋಜನಗಳನ್ನತಕ್ಕಂಥದ್ದು ಉಂಟಾಗುತ್ತಾ ಹೋಗುತ್ತೆ ಯಾರ್ಯಾರು ಈ ಸಂದರ್ಭದಲ್ಲಿ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂಥವರಿಗೆ ಅನುಕೂಲತೆಗಳನ್ನತಕ್ಕಂಥ ಚೆನ್ನಾಗಿ ಆಗ್ತಾ ಹೋಗುತ್ತೆ ಒಳ್ಳೆಯದಾಗಿರತಕ್ಕಂತಹ ವಾಹನವನ್ನು ಖರೀದಿ ಮಾಡುವ ಯೋಗ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ಅವರಿಗೂ ಕೂಡ ಅನುಕೂಲತೆಗಳನ್ನತಕ್ಕಂಥದ್ದಾಗತ್ತೆ ಈ ಗುರುವಿನ ವಕ್ರಗತಿ ಅನ್ನತಕ್ಕಂಥದ್ದು ವಾಹನ ಖರೀದಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಹೋಗುತ್ತೆ ಬಟ್ಟೆ ವ್ಯಾಪಾರಗಳನ್ನು ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಾಗತ್ತೆ ಗುರು ಅನ್ನತಕ್ಕಂಥವನು ಶುಕ್ರನ ಮನೆಯಲ್ಲೇ ಇದ್ದಾನೆ ಆದ್ದರಿಂದ ಅಲಂಕಾರ ವಸ್ತುಗಳ ವ್ಯವಹಾರಗಳನ್ನು ಅಲಂಕಾರ ವಸ್ತುಗಳ ವ್ಯಾಪಾರವನ್ನು ಯಾರ್ಯಾರು ಇದ್ದೀರಿ ಅಂಥವರಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳಿದ್ದಾವೆ ಹಾಗೆ ವಸ್ತ್ರ ಯಾರು ಯಾರ್ಯಾರು ಇದ್ದೀರಿ ಅಂಥವರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳನ್ನತಕ್ಕಂಥದ್ದಾಗುತ್ತಾ ಹೋಗುತ್ತೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಹಾಗೆ ಕಷ್ಟದ ಫಲಗಳಿಂದ ಮುಕ್ತಿ ಇವೆಲ್ಲವೂ ಕೂಡ ಉಂಟಾಗುತ್ತಾ ಹೋಗುತ್ತೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಚೆನ್ನಾಗಿಲ್ಲ ಬಲಹೀನಾಗಿದ್ದಾನೆ ದುಸ್ಥಾನಗಳಲ್ಲಿದ್ದಾನೆ ಅಂತಾದರೆ ನಿಮಗೆ ಈ ಸಂದರ್ಭದಲ್ಲಿ ಒದಗಿ ಬಂದಿರತಕ್ಕಂತಹ ಕಷ್ಟಗಳ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ಅಕಸ್ಮಾತ್ ನಿಮಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕುಂಡಲಿಯ ಪ್ರಕಾರವಾಗಿ ಅನಿಷ್ಟ ಫಲಗಳನ್ನು ಕೊಡುವಂತಹ ಗುರುವಿನ ದಶೆ ನಡೀತಾ ಇದೆ ಅಂತಾದರೆ ನಿಮಗೆ ಬಂದಿರತಕ್ಕಂತಹ ಕಷ್ಟದ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ವಕ್ರಗತಿ ಅನ್ನತಕ್ಕಂಥದ್ದು ಆ ರೀತಿಯಾಗಿ ಒಂದು ಫಲಗಳನ್ನು ನೀಡುತ್ತೆ ಹಾಗೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಿತಿ ಚೆನ್ನಾಗಿದೆ ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಈ ಸಂದರ್ಭದಲ್ಲಿ ಅವನ ದಶೆಯೇ ನಡೀತಾ ಇದೆ ಅಂತಾದರೆ ನಿಮಗೆ ಉತ್ತಮವಾಗಿರತಕ್ಕಂತಹ ಒಳ್ಳೆಯ ಫಲಗಳನ್ನುತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂತಹ ಕೆಲಸಗಳಿಂದ ಯಶಸ್ಸು ನಿಮಗೆ ಸಿಗುತ್ತಾ ಹೋಗುತ್ತೆ ಸ್ವಲ್ಪ ಪ್ರಯತ್ನ ಮಾತ್ರದಿಂದಲೇ ನೀವು ಮಾಡತಕ್ಕಂತಹ ಕೆಲಸಗಳು ಯಶಸ್ಸಿನ ಕಡೆಗೆ ಹೋಗುತ್ತೆ ಆದ್ದರಿಂದ ನಿಮ್ಮ ಮೂಲ ಜಾತಕದ ಪ್ರಕಾರವಾಗಿ ಈ ಸಂದರ್ಭದಲ್ಲಿ ಗುರುವಿನ ಫಲಗಳು ಯಾವ ರೀತಿಯಾಗಿ ಬರಬಹುದು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕು ಅದನ್ನು ತಿಳಿದುಕೊಂಡರೆ ಇಲ್ಲಿ ಹೇಳಿರ್ತಕ್ಕಂತಹ ಫಲದ ಅನುಭವ ಅನ್ನತಕ್ಕಂಥದ್ದು ಸರಿಯಾಗಿ ಆಗ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಹೇಳಿರ್ತಕ್ಕಂತಹ ಫಲಗಳ ಅನುಭವಕ್ಕೆ ಬರೋದೇ ಇಲ್ಲ ಯಾವುದೋ ವ್ಯತಿರಿಕ್ತವಾಗಿರತಕ್ಕಂತಹ ಫಲಾನುಭವ ಆಗುತ್ತೆ ಕೆಲವರಿಗೆ ಶನಿ ದಶೆ ನಡೀತಾ ಇರಬಹುದು ಕೆಲವರಿಗೆ ರವಿ ದಶೆ ಅನ್ನತಕ್ಕಂಥ ನಡೀತಾ ಇರಬಹುದು ನಿಮಗೆ ಈ ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ದಶಾಭುಕ್ತಿ ಕಾರಕರಿಗೆ ಗುರುವಿನ ಸಂಪರ್ಕ ಯಾವ ರೀತಿಯಾಗಿ ಇದೆ ಅನ್ನತಕ್ಕಂಥದ್ದನ್ನು ನೋಡಿಕೊಂಡು ಈ ಸಂದರ್ಭದಲ್ಲಿ ಗುರುವಿನ ಫಲಗಳು ನಿಮಗೆ ಯಾವ ಪ್ರಮಾಣದಲ್ಲಿ ಬರುತ್ತೆ ಯಾವ ವಿಷಯಕವಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳಿರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರತಕ್ಕಂತಹ ಫಲಗಳು ಇದರಲ್ಲಿ ಯಾವ ಫಲಗಳು ಬೇಕಾದರೂ ನಿಮಗೆ ಅನ್ವಯಕ್ಕೆ ಬರಬಹುದು ಕೆಲವರಿಗೆ ಕೆಲವು ಫಲಗಳು ಮಾತ್ರ ಅನ್ವಯಕ್ಕೆ ಬರುತ್ತೆ ಎಲ್ಲರಿಗೂ ಎಲ್ಲ ಫಲಗಳು ಕೂಡ ಅನ್ವಯಕ್ಕೆ ಬರೋದಿಲ್ಲ ಆದ್ದರಿಂದ ನಿಮ್ಮ ಮೂಲಜಾತಕವನ್ನು ನೋಡಿಕೊಂಡು ನಿಮಗೆ ಈ ಸಂದರ್ಭದಲ್ಲಿ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಆ ದಶಾಭುಕ್ತಿ ಕಾರಕರ ಬಲಾವಲಗಳು ಹೇಗಿದ್ದಾವೆ ಆ ದಶಾಭುಕ್ತಿ ಕಾರಕರಿಗೆ ಗುರುವಿನ ಸಂಪರ್ಕ ಹೇಗಿದೆ ಅನ್ನತಕ್ಕಂಥದ್ದನ್ನೆಲ್ಲವನ್ನು ನೋಡಿಕೊಂಡು ಆಗಿರತಕ್ಕಂತಹ ಫಲಗಳನ್ನು ಹೇಳಬೇಕಾಗತ್ತೆ ಇಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಹೇಳತಕ್ಕಂತಹ ಫಲಗಳು ಕೆಲವೊಂದು ಫಲಗಳ ಮಾತ್ರ ಕೆಲವರಿಗೆ ಅನುಭವಕ್ಕೆ ಬರುತ್ತೆ ಅದರಿಂದ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು